ಪ್ರಥಮ ಪೂಜಿತ ತ್ರಿಲೋಕವಂದಿತ ಮಹಾಗಣಪತಿ ದೇವರನ್ನು ಮನಸಾರೆ ಸ್ತುತಿಸುತ್ತಾ ಕ್ಷೇತ್ರದಲ್ಲಿ ಸಾನ್ನಿಧ್ಯ ವಹಿಸಿರುವಂಥ ಎಲ್ಲ ಶಕ್ತಿಗಳಿಗೆ ಶಿರಭಾಗಿ ನಮಿಸುತ್ತ ಮಹಾಗಣಪತಿ ದೇವರ ಹುಟ್ಟುಹಬ್ಬ ಚೌತಿ ಹಬ್ಬದ ಈ ಸುಸಂದರ್ಭದಲ್ಲಿ ಸಮಾಜ ಸೇವಾ ಪ್ರತಿಷ್ಠಾನ ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಸಮಿತಿ ಜೋಡುಕಟ್ಟೆ ಮರಳಿ ಇದರ ಆಶ್ರಯದಲ್ಲಿ ಪುಟ್ಟಣ್ಣ ಕುಲಾಲ್ ಪ್ರತಿಷ್ಠಾನ ರಿಜಿಸ್ಟರ್ಡ್ ಇದರ ಪ್ರಾಯೋಜಕತ್ವದಲ್ಲಿ ಮೂಡಿಬರುತ್ತಿರುವ ಭಜನಾ ಸ್ಪರ್ಧೆ ಈ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮನ್ನು ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಿದ್ದೇನೆ. ಬಂಧುಗಳೇ, ಪಾರಮಾರ್ಥಿಕ ಸಂಸರ್ಗ ಸಾಮೀಪ್ಯ ಸಾಲುಕ್ಯವನ್ನು ಪ್ರತಿಯೊಬ್ಬರು ಬಯಸ್ತಾರೆ. ಆದರೆ ಪರಮಾತ್ಮನನ್ನು ಸಾಕ್ಷಾತ್ಕಾರ ಮಾಡಿಕೊಡುವುದು ಮಾತ್ರ ಅಷ್ಟು ಸುಲಭದ ಮಾತಲ್ಲ. ಹಾಗಾಗಿ ಯುಗ ಯುಗಗಳಲ್ಲಿ ಕೂಡ ಅಂತಹ ಪ್ರಯತ್ನಗಳು ಸಾಕ್ತಾ ಬಂದಿತ್ತು. ಒಂದು ಮಾಹಿತಿಯ ಪ್ರಕಾರ ಕೃತಯುಗ ಅಂದರೆ ಸತ್ಯಯುಗದಲ್ಲಿ ಬಿಂಬಾರಾಧನೆ ಇರಲಿಲ್ಲ. ಆ ಸಂದರ್ಭದಲ್ಲಿ ಜನ ಪರಮಾತ್ಮನನ್ನು ಸಾಕ್ಷಾತ್ಕಾರ ಮಾಡಬೇಕಾದ್ರೆ ಉಗ್ರವಾದಂತಹ ತಪಸ್ಸನ್ನು ಮಾಡ್ತಾ ಇದ್ರು. ಸಹಸ್ರಾರು ವರ್ಷಗಳ ಕಾಲ ತಪಸ್ಸನ್ನು ಆಚರಿಸಿದಂತಹ ಆ ಮೂಲಕ ಪರಮಾತ್ಮನನ್ನು ಒಲಿಸಿಕೊಂಡಂತಹ ಕಥನಗಳು ನಮಗೆ ಸಿಗ್ತವೆ. ಇನ್ನು ತ್ರೇತಾಯುಗದಲ್ಲಿ ಬೇರೆ ಬೇರೆ ರೀತಿಯಂತಹ ಯಾಗ ಯಜ್ಞಗಳನ್ನು ಮಾಡಿದರು, ಆ ಮೂಲಕ ಪರಮಾತ್ಮನ ಸಂಸರ್ಗವನ್ನು ಪಡೆಯುವ ಪ್ರಯತ್ನ ಮಾಡಿದರು. ಇನ್ನು ದ್ವಾಪರ ಯುಗದಲ್ಲಿ ಕೂಡ ಬೇರೆ ಬೇರೆ ಯಾಗ ಯಜ್ಞಗಳ ಮೂಲಕ ಬಿಂಬ ಆರಾಧನೆಯ ಮೂಲಕ ಪರಮಾತ್ಮನನ್ನು ಒಲಿಸಿಕೊಳ್ಳುವ ಪ್ರಯತ್ನಗಳು ಬಂತು. ಆದರೆ ಕಾಲ ಮರಳಿ ಇದು ಕಲಿಯುಗಕ್ಕೆ ಬರುವಾಗ ಮನುಷ್ಯನ ಸೈರಣಾ ಶಕ್ತಿ ಸಹನಾ ಶಕ್ತಿ ಕ್ಷೀಣವಾದಂತೆ ಅಂತಹ ಉಗ್ರ ತಪಸ್ಸುಗಳನ್ನಾಗಲಿ ಯಾಗ ಯಜ್ಞ ಹೋಮ ಹವನಗಳನ್ನಾಗಲಿ ಮಾಡುವುದಕ್ಕೆ ಸಾಧ್ಯ ಇಲ್ಲ ಎನ್ನುವಂತಹ ಸತ್ಯವನ್ನು ತಿಳಿದಂತಹ ಪೂರ್ವಾನುಭವಿಗಳು ನಮಗೆ ಪರಮಾತ್ಮನನ್ನು ಒಲಿಸಿಕೊಡುವುದಕ್ಕೆ ಬಹಳ ಸುಲಭವಾದಂತಹ ಮಾರ್ಗವನ್ನು ಸೂಚಿಸ್ತಾರೆ. ಪರಮಾತ್ಮನನ್ನು ಒಲಿಸಿಕೊಡ್ಬೇಕಾದ್ರೆ ಬಹಳ ಸುಲಭದ ಮಾರ್ಗ ಅಂದರೆ ಅದು ಭಕ್ತಿ ಮಾರ್ಗ. ಶ್ರವಣ ಕೀರ್ತನ ಸೇರಿದಂತೆ ಒಂಬತ್ತು ವಿಧದ ಭಕ್ತಿ ಮಾರ್ಗಗಳಲ್ಲಿ ಅತ್ಯಂತ ಸುಲಭವಾದಂಥ ಮತ್ತು ಪ್ರಶಸ್ತವಾದಂಥ ಮಾರ್ಗ ಅಂದರೆ ಅದು ಭಜನೆ. ಭಜನೆಯನ್ನು ಮಾಡುವುದರ ಮೂಲಕ ಪರಮಾತ್ಮನನ್ನು ಒಲಿಸಿಕೊಡುವುದಕ್ಕೆ ಸಾಧ್ಯ ಎನ್ನುವಂತಹ ಸತ್ಯವನ್ನು ನಮಗೆ ಪೂರ್ವ ಹಿರಿಯರು ನಿರ್ಮಿಸಿಕೊಟ್ಟಿದ್ದಾರೆ. ಅಂತಹ ಭಜನೆಯನ್ನು ಸ್ಪರ್ಧೆಯ ರೂಪದಲ್ಲಿ ತರುವಂತಹ ಪ್ರಯತ್ನ, ವಾಸ್ತವವಾಗಿ ಇದು ಸ್ಪರ್ಧೆ ಅಲ್ಲ, ಬದಲಾಗಿ ಸ್ಪರ್ಧೆಯ ಚೌಕಟ್ಟನ್ನು ಸ್ವರೂಪವನ್ನು ಮಾತ್ರ ನೀಡಿದ್ದೇವೆ. ಯಾಕೆಂದರೆ ಭಜನೆ ಎನ್ನುವುದು ಆತ್ಮ ಮತ್ತು ಪರಮಾತ್ಮನ ನಡುವೆ ಭಕ್ತಿಯ ಸೇತುವಿನ ಕಟ್ಟುವಂತಹ ಒಂದು ಪ್ರಕ್ರಿಯೆ. ಬಂಧುಗಳೇ, ಇವತ್ತಿನ ಈ ಭಜನಾ ಸ್ಪರ್ಧೆಯ ಪ್ರಥಮ ತಂಡವನ್ನು ಆಹ್ವಾನಿಸೋದಕ್ಕಿಂತ ಮೊದಲು ಸ್ಪರ್ಧೆಯ ತೀರ್ಪುಗಾರರಾಗಿ ನಮ್ಮೊಂದಿಗಿದ್ದಾರೆ ಪ್ರಖ್ಯಾತ ಸಂಗೀತ ಕಲಾವಿದರು, ಬೇರೆ ಬೇರೆ ಕಡೆಗಳಲ್ಲಿ ಭಜನೆಯ ಸೌಗಂಧವನ್ನು ಪಸರಿಸಿರುವಂತಹ ಶ್ರೀ ರಾಮಕೃಷ್ಣ ಕಾಟುಕುಕ್ಕಿ ಅವರು, ಅದೇ ರೀತಿ ರಮೇಶ್ ಕಲ್ಮಾಡಿಯವರು, ಇಬ್ಬರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಈ ಇಡೀ ಸ್ಪರ್ಧೆಗೆ ಪರಮ ಸಾನ್ನಿಧ್ಯವನ್ನು ವಹಿಸಿ ಒಂದು ಆಧ್ಯಾತ್ಮಿಕ ಪ್ರಪಂಚದ ಸಾಕ್ಷಾತ್ಕಾರವನ್ನು ಈ ಕ್ಷೇತ್ರದಲ್ಲಿ ಮಾಡಲಿಕ್ಕಿದ್ದಾರೆ ಸ್ವಾಮೀಜಿ ಅದ್ವಯರು, ಶ್ರೀಧಾಮ ಮಾಣಿಲದ ಪರಮ ಪೂಜ್ಯ ಮೋಹನದಾಸ ಸ್ವಾಮೀಜಿಯವರು, ಅದೇ ರೀತಿ ಶ್ರೀ ಕ್ಷೇತ್ರ ಗುರುಪುರ ವಜ್ರದಹಿ ಮಠದ ಪರಮ ಪೂಜ್ಯ ಶ್ರೀ 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 ರಾಜಶೇಖರಾನಂದ ಸ್ವಾಮೀಜಿಯವರು, ಇಬ್ಬರು ಸ್ವಾಮೀಜಿಗಳ ದಿವ್ಯ ಚರಣಗಳಿಗೆ ಸಾಷ್ಟಾಂಗ ಪ್ರೋಢಮಾಡುತ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ಆರಂಭಿಸುತ್ತಿದ್ದೇವೆ. ಬಂಧುಗಳೇ, ಮೊದಲಿಗೆ ಗಣೇಶನ ಹುಟ್ಟುಹಬ್ಬದ ಈ ಸುಸಂದರ್ಭದಲ್ಲಿ ಯೋಗ ಯೋಗ ಎನ್ನುವಂತಹ ಗಣೇಶನ ಜನಕ ಶಂಕರನ ನೆನಪನ್ನು ಮಾಡುವಂತಹ ಶಿವಶಂಕರ ಭಜನಾ ಮಂದಿರ ಇಲ್ಲಿನ ಸ್ಪರ್ಧಿಗಳು ಆಗಮಿಸುತ್ತಿದ್ದಾರೆ. ಅವರನ್ನು ಎಲ್ಲರ ಪರವಾಗಿ ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದಾರೆ. ಶ್ರೀ ಮಂಜುನಾಥ ಶ್ರೀ
Thank you.
Jaga tempat ramadhan.
ಮಕ್ಕಳಾಗಿದ್ದರೂ ಕೂಡ ತುಂಬ ಭಜನೆಯಲ್ಲಿ ಅನುಭವವನ್ನು ಪಡೆದಿರುವಂಥದ್ದು ಇದು ಎದ್ದು ಕಾಣುತ್ತದೆ. ನೃತ್ಯವನ್ನು ಪ್ರಾರಂಭ ಮಾಡಬೇಕಾದರೆ ಕುಳಿತುಕೊಂಡು ದೇವರ ಶ್ಲೋಕವನ್ನು ಹೇಳಬೇಕು ಅಂತಾದರೆ ಒಂದಷ್ಟು ರಾಗತಾಳ ಇದರ ಕುರಿತಾಗಿ ನಾವು ವಿಮರ್ಶೆಯನ್ನು ಹೇಳುತ್ತೇವೆ. ಪ್ರಾರಂಭದಲ್ಲಿ ಶ್ಲೋಕವನ್ನು ಹೇಳಬೇಕು ಅಂತಾದರೆ ಸ್ವಲ್ಪ ಶ್ರುತಿಯ ಸಮಸ್ಯೆ ಆಗಿತ್ತು. ಅಷ್ಟೊಂದು ದೊಡ್ಡ ಮಟ್ಟಿನ ವಿಚಾರ ಅದಲ್ಲ, ಸಾಮಾನ್ಯವಾಗಿ ಆಗುವಂಥದ್ದೇ. ಎಡವಲಿಲ್ಲ, ಆದರೆ ಸಾಮಾನ್ಯವಾಗಿ ಶ್ರುತಿಯನ್ನು ಪೂರ್ಣ ಪ್ರಮಾಣದಲ್ಲಿ ನೋಡಬೇಕು ಅಂದರೆ ಅಲ್ಲಿ ಸ್ವಲ್ಪ ತಪ್ಪಾಗಿದೆ ಅಂತ ಹೇಳಬಹುದು. ಪ್ರಾರಂಭದ ಭಜನೆಯ ತಾಳ ಹಿಡಿದಿರುವಂಥದ್ದು ಒಳ್ಳೆಯದಾಗಿತ್ತು, ತಾಳವನ್ನು ತಗೊಳ್ಳುವಂಥ ಕ್ರಮ ಕೂಡ ಸರಿಯಾಗಿತ್ತು. ಆ ನಂತರದಲ್ಲಿ
ಎರಡನೇ ಹಾಡು ಯಾರೇ ರಂಗನ ಹಾಡಬೇಕು ಅಂತಾದರೆ ಅವರು ಹಾಡನ್ನು ಪ್ರಾರಂಭ ಮಾಡಬೇಕು ಅಂತಾದರೆ ಸ್ವಲ್ಪ ತಾರಸ್ವರದಲ್ಲಿ ಹಾಡಿದರು ಅಂತ ಕಾಣುತ್ತದೆ. ಸ್ವಲ್ಪ ಕಷ್ಟ ಆಯಿತು ಅದನ್ನು ಎಲ್ರಿಗೂ ಅನುಸರಿಸಲಿಕ್ಕೆ. ಸ್ವಲ್ಪ ಒಂದಷ್ಟು ಆ ಹಾಡುವಂತಹ ಹುಡುಗ ಚೆನ್ನಾಗಿ ಹಾಡಿದ್ದಾನೆ ಅದನ್ನು ಅನುಸರಿಸುವಂತಹ ಒಂದಿಬ್ಬರು ಸ್ವಲ್ಪ ಮಂದರ ಸ್ಥಾಯಿಯಲ್ಲಿ ಕೆಳಗೆ ಹಾಡ್ತಾ ಇದ್ರು ಅಂತ ಅನ್ನಿಸ್ತಾ ಇತ್ತು. ಒಟ್ಟಾಗಿ ಆ ಹಾಡು ಚೆನ್ನಾಗಿ ಬಂತು. ಆ ನಂತರದಲ್ಲಿ ಹಾಡಿರುವಂಥದ್ದು ಅಂಬಿಗಾನ ನಿನ್ನ ನಂಬಿದೆ, ಏನು ತೊಂದರೆ ಇಲ್ಲ, ಚೆನ್ನಾಗಿ ಬಂದಿತ್ತು ಹಾಡು. ಸ್ವಲ್ಪ ಲವಲವಿಕೆಯಿಂದ ಇದ್ದರೆ ತುಂಬ ಒಳ್ಳೆಯದು ಅಂತ ಕಾಣುತ್ತದೆ. ನಗನಗತಾ ಬೇಕು ಅನ್ನುವಂಥದ್ದು ಮುಖ್ಯವಾದಂತಹ ವಿಚಾರ. ಭಕ್ತಿ ಇದೆ, ಭಾವನೆ ಸ್ವಲ್ಪ ಬೇಕು ಅಂತ ಕಾಣುತ್ತದೆ. ಭಕ್ತಿ ಇದೆ, ಏಕಾಗ್ರತೆ ಇದೆ, ಎಲ್ಲರೂ ಒಟ್ಟಿಗೆ ಒಂದೇ ರೀತಿಯಲ್ಲಿ ಹಾಡಬೇಕು ಅನ್ನುವಂಥದ್ದು ನಿಮ್ಮ ಒಳಗಿನ ಸಮ್ಮಿಲನ ಕಾಣುತ್ತದೆ. ಒಂದಷ್ಟು ಲವಲವಿಕೆಯಿಂದ ಹುರುಪಿನಿಂದ ನಮಗೂ ಅದರಲ್ಲಿ ನಿಮ್ಮ ಜೊತೆಗೆ ಬಂದು ನಾವು ಕೂಡ ಸೇರಬೇಕು ಅನ್ನುವಂತಹ ರೀತಿಯಲ್ಲಿ ನೀವುಗಳು ಪ್ರದರ್ಶನ ಕೊಟ್ಟರೆ ಇನ್ನೂ ಅದ್ಭುತ ಅಂತ ಮಾತ್ರ ಹೇಳುತ್ತೇನೆ ಹೊರತು ಮತ್ತೆಲ್ಲ ವಿಷಯಗಳಲ್ಲಿ ತುಂಬ ಚೆನ್ನಾಗಿ ಪ್ರದರ್ಶನವನ್ನು ಕೊಟ್ಟಿದ್ದೀರಿ. ಧನ್ಯವಾದಗಳು. ವಂದನೆಗಳು. ರಮೇಶ್ ಕಲ್ಮಾಡಿ ಅವರು. ಪ್ರಥಮತವಾಗಿ ಈ ಒಂದು ಸ್ಪರ್ಧೆಯಲ್ಲಿ ಮಕ್ಕಳನ್ನೇ ತೊಡಗಿಸಿಕೊಂಡದ್ದು ಶ್ಲಾಘನೀಯ. ಈ ಮಕ್ಕಳು ಯಾವತ್ತೂ ಕೂಡ ಕುಣಿದು ಹಾಡುವಂಥದ್ದು ಸುಲಭದ ಕೆಲಸ ಅಲ್ಲ. ಯಾರಾದರೂ ಒಬ್ಬರು ಹಿನ್ನೆಲೆಯಾಗಿ ಹಾಡಿದರೆ ನಾವು ಕುಣಿಯುವಂಥದ್ದು ಸುಲಭ, ಆದರೆ ಇಲ್ಲಿ ಹಾಡಿಕೊಂಡು ಕುಣಿಯುವಂಥದ್ದು ಸುಲಭದ ಕೆಲಸ ಅಲ್ಲ. ಅಂತಹ ಒಂದು ಸುಲಭ ಕಠಿಣವಾದ ಕೆಲಸವನ್ನು ಈ ಪುಟಾಣಿಗಳು ಸುಲಭೀಕರಣ ಮಾಡುವುದರ ಮೂಲಕ ಒಳ್ಳೆಯ ಪ್ರದರ್ಶನವನ್ನು ಕೊಟ್ಟಿದ್ದಾರೆ. ಇವರ ಬಗ್ಗೆ ತಪ್ಪನ್ನು ಹೇಳುವುದಲ್ಲ, ನಮ್ಮ ಕಾಟುಕುಕ್ಕಿಯವರು ಹೇಳಿದ ಹಾಗೆ ಮುಂದಿನ ಒಂದು ವೇದಿಕೆಗೆ ತಿದ್ದಿಕೊಳ್ಳುವಿಕೆಗೆ ಕೆಲವು ಸೂಚನೆ ಕಿವಿ ಮಾತುಗಳನ್ನು ತಮಗೆ ಹೇಳ್ತಾ ಇದ್ದೇವೆ. ಏಕಾಗ್ರತೆ ಸ್ವಲ್ಪ ಕುಣಿತ ಹಾಡಿಗೆ ಸ್ವಲ್ಪ ಭಾವನೆ ಏಕಾಗ್ರತೆ ಬೇಕಿತ್ತು. ಪ್ರಾರಂಭದಲ್ಲಿ ನಮ್ಮ ಸಂಪ್ರದಾಯದ ಪ್ರಕಾರ ಭಜನೆಯನ್ನು ಪ್ರಾರಂಭ ಮಾಡುವಾಗ ಗಣೇಶನ ಸ್ತುತಿಯಲ್ಲಿ ಭಜನೆ ಪ್ರಾರಂಭ ಮಾಡುವುದು ಒಂದು ವಾಡಿಕೆ ರೂಢಿ ಸಂಪ್ರದಾಯ. ನೀವು ಧರ್ಮಸ್ಥಳದ ಶ್ಲೋಕದೊಂದಿಗೆ ಭಜನೆಯನ್ನು ಪ್ರಾರಂಭ ಮಾಡಿದ್ದೀರಿ, ಅದು ತಪ್ಪಲ್ಲ, ಆದರೆ ಗಣಪತಿ ಶ್ರುತಿಯಲ್ಲಿ ಪ್ರಾರಂಭ ಮಾಡಿದರೆ ಸ್ವಲ್ಪ ಒಳ್ಳೆಯದಾಗಿತ್ತು ಅಂತ ನನ್ನ ಒಂದು ಭಾವನೆ. ನಿಮ್ಮ ತಾಳದ ಹೊಂದಾಣಿಕೆ ವೈವಿಧ್ಯತೆ ಮಾತ್ರ ಬಹಳ ಚೆನ್ನಾಗಿತ್ತು. ಒಂದು ಕುಣಿತದಿಂದ ಮತ್ತೊಂದು ಕುಣಿತಕ್ಕೆ ಬರೇ ತಾಳದ ಗತಿಯಲ್ಲಿ ನೀವು ತಂಡಕ್ಕೆ ಸೂಚನೆಯನ್ನು ಕೊಡುವುದರ ಮೂಲಕ ತಂಡದ ಒಂದು ಕುಣಿತದ ಗತಿಯನ್ನು ಅದನ್ನು ಬದಲಾವಣೆ ಮಾಡ್ತಾ ಇದ್ದದ್ದು ಅದು ಶ್ಲಾಘನೀಯ. ಆ ತಾಳದ ಗತಿಯನ್ನು ಎಲ್ಲ ಆ ಭಜಕರು ಕೂಡ ಅದನ್ನು ಅನುಕರಣೆ ಮಾಡಿದ್ದೀರಿ. ಕಾಟುಕುಕ್ಕಿಯವರು ಹೇಳಿದ ಹಾಗೆ ಆ ಯಾರೇ ರಂಗನ ಹಾಡು ಆ ಮಗು ಪಾಪ ಸ್ವಲ್ಪ ತಾರಕ ಸ್ವರದಲ್ಲಿ ಹೇಳುವುದರ ಮೂಲಕ ಉಳಿದವರಿಗೆ ಆ ಹಾಡನ್ನು ರಿಪಿಟೇಷನ್ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಯ್ತು ಅಂತ ನಾವು ಭಾವಿಸ್ಕೊಳ್ತೇವೆ. ಆ ಭಜನೆಯ ಮುಕ್ತಾಯ ಮಾತ್ರ ಬಹಳ ಒಂದು ಜೋಶಾಗಿ ಬಂದಿತ್ತು. ಆ ಜೋಶ್, ಆ ಒಂದು ಗಂಭೀರತೆ, ಆ ಒಂದು ಕುಣಿತದ ಒಂದು ಗತ್ತು ಪ್ರಾರಂಭದಿಂದಲೇ ಅದು ಬರ್ತಾ ಇದ್ದರೆ ಭಜನೆಗೆ ಇನ್ನೂ ಒಂದು ಒಳ್ಳೆಯ ಮೆರುಗು ಬರ್ತಾ ಇತ್ತು ಎನ್ನುವಂತಹ ನಂಬಿಕೆ ನನ್ನದು. ಹಾಡಿನ ಆಯ್ಕೆಯೂ ಕೂಡ ಎಲ್ಲ ದಾಸಕೀರ್ತನೆಯನ್ನು ಬಳಕೆ ಮಾಡಿಕೊಂಡಿದ್ದೀರಿ. ಸಮವಸ್ತ್ರ ಒಳ್ಳೆಯದಿದೆ. ಒಂದು ನಿಮ್ಮ ಗಮನಕ್ಕೆ, ಭಜನೆ ಅಂತೇಳಿದ್ರೆ ಕೇವಲ ಹಾಡು ಮಾತ್ರ ಅಲ್ಲ, ಅದಕ್ಕೆ ಹಿಮ್ಮೇಳದ ಅಗತ್ಯವೂ ಇದೆ. ನಾವಿಲ್ಲಿ ಒಂದು ತೀರ್ಪುಗಾರಿಕೆಯ ಒಂದು ಕ್ರೋಢೀಕರಣವನ್ನು ಮಾಡುವಾಗ ಹಿಮ್ಮೇಳಕ್ಕೂ ಒಂದು ಸ್ವಲ್ಪ ಅಂಕವನ್ನು ಇಟ್ಟಿದ್ದೇವೆ. ಇಂತಹ ಒಂದು ಹಿಮ್ಮೇಳವನ್ನು ಬಳಕೆ ಮಾಡದಿದ್ದರೆ ನಿಮಗೆ ಆ ಅಂಕವನ್ನು ಕೊಡಲಿಕ್ಕೆ ಸಾಧ್ಯ ಆಗುವುದಿಲ್ಲ. ದಯವಿಟ್ಟು ಮುಂದಿನ ಸ್ಪರ್ಧೆಯಲ್ಲಿ, ಮುಂದಿನ ಭಜನೆಯಲ್ಲಿ ನೀವು ಇಂಥದ್ದು ಇದನ್ನು ನೀವು ಅಳವಡಿಸಿಕೊಳ್ಳುತ್ತೀರಂತ ಭಾವಿಸುತ್ತಾ, ತಂಡವು ಒಳ್ಳೆಯ ಕ್ರಿಯಾಶೀಲವಾಗಿದೆ, ಇದರ ಹಿಂದೆ ಒಬ್ಬ ವ್ಯಕ್ತಿಯ ಕೈವಾಡ ಇದೆ ಅಂತ ನಾವು ಭಾವಿಸ್ತೇವೆ. ಮುಂದಿನ ದಿವಸಗಳಲ್ಲಿ ಇನ್ನೂ ಒಳ್ಳೆಯ ಪ್ರದರ್ಶನವನ್ನು ಮಾಡುವಾಗೆ ಆ ಮಹಾಗಣಪತಿ ದೇವರು ನಿಮಗೆ ಆಶೀರ್ವಾದವನ್ನು ಅನುಗ್ರಹವನ್ನು ಕೊಡಲಿ ಅಂತ ಮತ್ತೊಮ್ಮೆ ನಿಮ್ಮ ತಂಡಕ್ಕೆ ಶುಭ ಹಾರೈಕೆ ಮಾಡ್ತಾ ಇದ್ದೇನೆ. ವಂದನೆಗಳು. ಏ ಬಾಲಕರು, ಪುಟಾಣಿಗಳು ಮಾಡಿರುವಂತಹ ಭಜನಾ ಪ್ರದರ್ಶನ ಪರಮ ಪೂಜ್ಯ ಸ್ವಾಮೀಜಿಯವರಿಗೆ ಹೇಗನ್ನಿಸ್ತು ಕೇಳುವಂತಹ ಸಮಯ. ಮೊದಲಿಗೆ ಶ್ರೀಧಾಮ ಮಾಣಿರದ ಪರಮ ಪೂಜ್ಯ ಮೋಹನದಾಸ ಸ್ವಾಮೀಜಿಯವರು. ಎಳೆ ವಯಸ್ಸಿನ ಮಕ್ಕಳು ಶ್ರುತಿಯಲ್ಲಿ ಮತ್ತು ರಾಗದಲ್ಲಿ ಸ್ವಲ್ಪ ವ್ಯತ್ಯಾಸ ಇದ್ದರೂ ಇನ್ನೂ ಹೆಚ್ಚಿನ ಪ್ರಾತಿನಿಧ್ಯವನ್ನು ಪಾಂಡಿತ್ಯವನ್ನು ಪಡೀಲಿಕ್ಕೆ ಬದ್ಧರಾಗಿರ್ತಾರೆ ಅನ್ನುವಂಥ ಸೂಚನೆ ಆ ಮಕ್ಕಳ ನಾಟ್ಯದಲ್ಲಿದೆ. ಅದರಲ್ಲಿ ಕೂಡ ನಾಟ್ಯದಲ್ಲಿ
ಬದ್ಧತೆಯನ್ನು ಅವರು ಕೊಟ್ಟಿದ್ದಾರೆ, ಪ್ರಯತ್ನ ಸಾಧನೆ ತುಂಬ ಮಾಡಿದ್ದಾರೆ. ಇನ್ನೂ ಭಾಳಷ್ಟು ಪರಿವರ್ತನೆಗಳು ಆಗಬೇಕಾಗಿದೆ. ಮುಂದಿನ ದಿವಸದಲ್ಲಿ ಸಂಪನ್ಮೂಲ ವ್ಯಕ್ತಿಗಳು ಹೇಳಿದಂತೆ ಒಂದು ಭಜನೆಯಲ್ಲಿ ಭಾವನೆ ಮತ್ತು ಭಾವನಾತ್ಮಕವಾದಂಥ ಪ್ರತಿಕ್ರಿಯೆ ಅದು ಭಾಳ ಕಷ್ಟ. ಒಂದು ಭಗವಂತನ ನಾಮಸ್ಮರಣೆ ಮಾಡೋದಿದ್ರೆ ನಾವು ಭಗವಂತನ ಹತ್ರ ಮನಸ್ಸನ್ನು ಕೊಟ್ಟು ಆ ಭಗವಂತನ ಜೊತೆಯಲ್ಲಿ ನಾವಿದ್ದೇವೆ ಅನ್ನುವಂಥ ಆ ಭಾವನಾತ್ಮಕವಾದಂಥ ಪ್ರತಿಕ್ರಿಯೆ, ನೀವು ಭಜನೆ ಆಡುವಾಗ ಅದರ ಪ್ರತಿಕ್ರಿಯೆ ಕೂತ್ಕೊಂಡವರಿಗೆ ನಿಮ್ಮ ಜೊತೆ ಸೇರಬೇಕು, ನಿಮ್ಮ ಜೊತೆಯಲ್ಲಿ ಭಾವನೆಯನ್ನು ಒಗ್ಗೂಡಿಸಬೇಕು ಅನ್ನುವಂಥ ಒಂದು ದೃಢವಾದಂಥ ಭಕ್ತಿಯ ಪರಿಸರದಾಗಲಿ ಆಗಬೇಕು. ಆ ಪ್ರಯತ್ನವನ್ನು ಮಾಡಲಿಕ್ಕೆ ಮುಂದಿನ ದಿವಸದಲ್ಲಿ ಭಗವಂತ ನಿಮಗೆ ಶಕ್ತಿ ಕೊಡಲಿ. ಉಡುಗೆಯಲ್ಲಿ ಕೂಡ ಒಂದು ಒಳ್ಳೆಯದಾದಂಥ ಔಚಿತ್ಯಪೂರ್ಣವಾದಂಥ ಸಂದೇಶ ಕೊಡತಕ್ಕಂಥ ಉಡುಗೆಯನ್ನು ಹಾಕಿದರೆ ಮತ್ತು ಅದಕ್ಕೆ ಮತ್ತಷ್ಟು ಪ್ರಚೋದನೆ ಸಿಗಲಿಕ್ಕೆ ಸಾಧ್ಯ ಆಗುತ್ತೆ. ತುಂಬ ಪ್ರಯತ್ನ ಮಾಡಿದ್ದೀರಿ, ನಿಮ್ಮ ಸಾಧನೆಗೆ ಇನ್ನಷ್ಟು ಆ ಮಹಾಗಣಪತಿ ಒಳ್ಳೆಯ ಶಕ್ತಿಯನ್ನು ಕೊಡಲಿ. ನಿಮ್ಮ ಈ ಒಂದು ಸಾಧನೆಯ ಮೂಲಕ ಇನ್ನು ಮುಂದಿನ ಪೀಳಿಗೆಯ ಮಕ್ಕಳಿಗೆ ಆ ಸಂದೇಶ ಮುಟ್ಟುವಂತಾಗಿದೆ. ಅದು ದೊಡ್ಡ ಶಕ್ತಿಯಾಗಿ ಈ ಬಹುಶಃ ನಮ್ಮ ಟಿವಿಯವರು ಪ್ರಸಾರ ಮಾಡತಕ್ಕಂಥ ಈ ಒಂದು ಏನು ಸಂದೇಶ ಇದೆ ನಿಮ್ಮಿಂದ ಮುಂದಿನ ಮಕ್ಕಳಿಗೆ ಒಂದು ದೊಡ್ಡ ಸಂದೇಶ ಕೊಡತಕ್ಕಂಥ ಒಂದು ಕಾರ್ಯ ನಿಮ್ಮಿಂದ ನಡೀತಾ ಇದೆ ಅನ್ನೋದು ಕೂಡ ಆ ಮಹಾಗಣಪತಿ ಅನುಗ್ರಹದಲ್ಲಿ ಒಳ್ಳೆಯದಾಗಲಿ, ಮನೆ ಮನೆ ಮನ ಮನದಲ್ಲಿ ಅದು ಬೆಳಗಲಿ ಅಂತ ಪ್ರಾರ್ಥಿಸ್ತಾ ಇದ್ದೀನಿ. ಪೂಜ್ಯ ಸ್ವಾಮೀಜಿಯವರ ಪಾದ ಪದ್ಮಗಳಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತಿದ್ದೇಗ ಪರಮ ಪೂಜ್ಯ ವಜ್ರದೇಹಿ ಸ್ವಾಮೀಜಿಯವರು. ಒಳ್ಳೆಯ ಸಾಧನೆ ಇದು. ಸಣ್ಣ ಮಕ್ಕಳು, ಮಕ್ಕಳಲ್ಲಿ ಭಜನೆಯನ್ನು ತುಂಬುವುದು ಅಷ್ಟು ಸುಲಭದ ಕೆಲಸವಲ್ಲ. ಸಾಹಿತ್ಯಕ್ಕೆ ಗಮನ ಕೊಡುವುದು ಅದು ಬಹಳ ದೊಡ್ಡ ಸಾಧನೆ. ಸಾಹಿತ್ಯವನ್ನು ಅರ್ಥವತ್ತಾಗಿ ಹೇಳಿದ್ದೀರಿ. ಯಾರೇ ರಂಗನ ಕರೆಯ ಬಂದವರು ಅಂತ ಹೇಳುವಾಗ ಆ ಶಬ್ದಗಳನ್ನು ಸುಲಲಿತವಾಗಿ ಹೇಳಿದ್ದೀರಿ. ಅದು ಬಹಳ ಅನುಮೋದಕವಾಗಿರತಕ್ಕಂತಹ ಪ್ರಸಂಗ. ಇನ್ನೊಂದು ನಿಮಗೆ ಕಿವಿಮಾತು ಏನು ಅಂತಂದರೆ, ಇದು ನೃತ್ಯ ಭಜನೆಯ ಪ್ರಾಕಾರ. ನೃತ್ಯ ಭಜನೆಯ ಪ್ರಾಕಾರದಲ್ಲಿ ಒಂದೇ ಪ್ರಾಕಾರವನ್ನು ಪ್ರಕಟಿಸುವುದಲ್ಲ, ನಾನಾ ಪ್ರಾಕಾರಗಳಿದೆ. ಒಳಗೆ ಹೋಗುವುದು, ಹೊರಗೆ ಬರುವುದು, ಮೂರು ಮೂರು ಲೈನುಗಳನ್ನು ಮಾಡುವುದು, ಹೀಗೆ ಬೇರೆ ಬೇರೆ ಪ್ರಾಕಾರಗಳು ನೃತ್ಯ ಭಜನೆಯಲ್ಲಿವೆ. ಆದರೆ ನಿಮ್ಮ ಏಕಾಗ್ರತೆಯನ್ನು ತುಂಬ ಗಮನಿಸಿದ್ದೇವೆ ನಾವು. ತುಂಬ ಏಕಾಗ್ರತೆಯಿಂದ ತಾಳವನ್ನು ಸಂಯೋಜನೆ ಮಾಡಿ ಆ ತಾಳದಿಂದಲೇ ನೀವು ಸಂವೇದನೆಯನ್ನು ಕಳಿಸ್ತಾ ಇದ್ರಿ. ಇದು ತುಂಬ ಒಳ್ಳೆಯ ಕಾರ್ಯ. ಹಾಗಾಗಿ ಮುಂದಿನ ದಿನಗಳಲ್ಲಿ ಮಾನನೀಯ ಕಾಟುಕುಕ್ಕಿಯವರು ಮತ್ತು ಕಲ್ಮಾಡಿಯವರು ಹೇಳಿದ ಹಾಗೆ ಶ್ರುತಿಯನ್ನು ಇನ್ನಷ್ಟು ಗಟ್ಟಿ ಮಾಡಬೇಕಾದರೆ, ಅದು ಇಂಪ್ ಆಗಬೇಕಾದರೆ ಅದಕ್ಕೆ ಹಿಮ್ಮೇಳ ಬೇಕು. ಮುಂದಿನ ದಿನಗಳಲ್ಲಿ ಸಶಕ್ತ ತಂಡವಾಗಿ ಹಿಮ್ಮೇಳದೊಂದಿಗೆ ಈ ಕಾರ್ಯಕ್ರಮದಲ್ಲಿ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಗಟ್ಟಿಯಾಗಿ ಭಾಗವಹಿಸಿ ಅಂತ ಹೇಳಿ ವಿಶೇಷ ಅಭಿನಂದನೆಯನ್ನು ಹೇಳ್ತಾ, ಪ್ರಸ್ತುತ ನಿಮ್ಮ ವೈವಿಧ್ಯಮಯವಾಗಿರತಕ್ಕಂತಹ ನಿಮ್ಮ ವಸ್ತ್ರ ಮತ್ತು ಆಭರಣದ ಕೊರತೆ ಇತ್ತು ನಿಮ್ಮಲ್ಲಿ. ಇಬ್ಬರು ಹೆಣ್ಣು ಮಕ್ಕಳನ್ನು ನೀವು ಭಜನಾ ತಂಡದಲ್ಲಿ ಆಯೋಜನೆ ಮಾಡಿದ್ದೀರಿ, ತುಂಬ ಸಂತೋಷ. ಹೆಣ್ಣು ಮಕ್ಕಳು ಇನ್ನು ಮುಂದಿನ ದಿನಗಳಲ್ಲಿ ಹೆಚ್ಚೆಚ್ಚಾಗಿ ಬರಬೇಕನ್ನುವ ಒಂದು ಸಂದೇಶ. ಆದರೆ ಇದು ತಪ್ಪು ಅಂತ ಭಾವಿಸಬೇಡಿ, ಹೇಳಬೇಕಾದ್ದು ನಮ್ಮ ಧರ್ಮ ಇದೆ. ಈ ನೀವು ಇನ್ನಷ್ಟು ಬೆಳಗಬೇಕು ಅನ್ನುವ ಹಾರೈಕೆ ಹಂಬಲ ನಮ್ಮದಿದೆ. ಹಾಗಾಗಿ ಆ ಹೆಣ್ಣು ಮಕ್ಕಳು ಪುಷ್ಪ ಮುಡಿಯಲಿಲ್ಲ, ಅದು ಬಹಳ ಅಪರಾಧ ಅಂತ ನಮಗೆ ಕಂಡಿತು. ಅದನ್ನು ಬಹಳ ಮುಖ್ಯವಾಗಿ ಹೇಳಬೇಕು. ಯಾಕೆ ಅಂತಂದರೆ ಭಗವಂತನಿಗೆ ಭಕ್ತಿಯ ಪರಾಕಾಷ್ಠೆಯಲ್ಲಿ ನಾವುಗಳು ಪುಷ್ಪವನ್ನು ಸಮರ್ಪಿಸ್ತೇವೆ. ಮತ್ತು ಇನ್ನೊಂದು, ಒಪ್ಪವಾಗಿ ಇರತಕ್ಕಂತಹ ವಸ್ತ್ರಕ್ಕೆ ತಿಲಕ ಬೇಕು. ನಿಮ್ಮಲ್ಲಿ ತಿಲಕ ಇಲ್ಲ, ಅದನ್ನು ನಾವು ಬಹಳ ದುಃಖದಿಂದ ಹೇಳ್ತೇವೆ. ತಿಲಕ ಇಟ್ಟುಕೊಂಡೇ ನೀವು ಭಜನೆಯ ವೇದಿಕೆಯನ್ನು ಮುಂದಿನ ದಿನಗಳಲ್ಲಿ ಹತ್ತಬೇಕು. ಅದು ನಮ್ಮ ಸಂಪ್ರದಾಯ, ನಮ್ಮ ಶಿಷ್ಟಾಚಾರ. ಅದನ್ನು ಆದಷ್ಟು ಗಟ್ಟಿಯಾಗಿ ಪಾಲಿಸಿ ಅಂತ ಕಿವಿ ಮಾತನ್ನು ಹೇಳ್ತಾ ನಿಮಗೆ ಶುಭಾಶೀರ್ವಾದವನ್ನು ಮಾಡ್ತೇವೆ. ಶುಭವಾಗಲಿ. ಪೂಜ್ಯ ಸ್ವಾಮೀಜಿಗಳಿಗೆ ಪ್ರಣಾಮಗಳು. ಇದೀಗ ಈ ವೇದಿಕೆಯಲ್ಲಿ ಭಜನೆಯನ್ನು ಪ್ರಸ್ತುತಪಡಿಸಿದಂತಹ ಶ್ರೀ ಶಿವಶಂಕರ ಭಜನಾ ಮಂದಿರ ಇದರ ಸದಸ್ಯರಿಗೆ ನೆನಪಿನ ಕಾಣಿಕೆಯನ್ನು ಪೂಜ್ಯ ಸ್ವಾಮೀಜಿಯವರು ನೀಡಬೇಕಾಗಿ ವಿನಂತಿ ಮಾಡಿಕೊಳ್ಳುತ್ತಿದ್ದೇನೆ. ಮಧುಗಳೇ, ಅತ್ಯಂತ ಸೊಗಸಾದಂತಹ ಭಜನಾ ಪ್ರದರ್ಶನವನ್ನು ಶಿವಶಂಕರ ಈ ಭಜನಾ ತಂಡದಿಂದ ನಾವು ಆಲಿಸಿದ್ದೇವೆ. ಖಂಡಿತವಾಗಿಯೂ ಪರಮಾತ್ಮನ ಸಾಕ್ಷಾತ್ಕಾರ ಇಲ್ಲಿ ಆಗ್ತಾ ಇದೆ ಅನ್ನುವಂತಹ ಸತ್ಯವನ್ನು ನಾವು ಕಂಡುಕೊಂಡು ಈ ಕಾರ್ಯಕ್ರಮವನ್ನು, ಈ ಸಂಚಿಕೆಯನ್ನು ಮುಗಿಸುವಂತಹ ಸಮಯ ಬಂದಿದೆ. ಎಲ್ಲರಿಗೂ ಮತ್ತೊಮ್ಮೆ ವಂದಿಸುತ್ತಾ ಇವತ್ತಿನ ಈ ಸಂಚಿಕೆಯಿಂದ ವಿರಮಿಸಿದ್ದೇವೆ. ಎಲ್ರಿಗೂ ನಮಸ್ಕಾರ.